ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಯು ರೆಡಿ ಟು ಸ್ಟಡಿ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾವು ಡೇಟಾ ಟೈಪ್ಸ್ದು ಒಂದು ಪಾರ್ಟ್ ಬಿಟ್ಟಿದ್ವಿ ಪ್ರೀವಿಯಸ್ ಕ್ಲಾಸಲ್ಲಿ ಸೊ ಅದನ್ನು ತಗೊ ಅದನ್ನು ಹೇಳ್ಕೊಡ್ತೀನಿ ಸೊ ಫಸ್ಟು ಯೂಸರ್ ಡಿಫೈಂಡ್ ಫಂಕ್ಷನ್ ಸೊ ಪ್ರಿವಿಯಸ್ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೆಂದರೆ ಪ್ರೀ ಡಿಫೈನ್ಡ್ ಫಂಕ್ಷನ್ನ ಹೇಳ್ಕೊಟ್ಟಿದ್ವಿ ಅಲ್ವಾ ಸೊ ಪ್ರೀ ಡಿಫೈನ್ಡ್ ಫಂಕ್ಷನ್ ಅಂದರೆ ಏನು ಈ ಪ್ರಿಂಟ್ ಅಫ್ ಇರ್ಬೋದು ಇಲ್ಲಾಂದರೆ ಮೇನ್ ಫಂಕ್ಷನ್ ಇರ್ಬೋದು ಇದೆಲ್ಲ ಪ್ರೀ ಡಿಫೈನ್ಡ್ ಆಮೇಲೆ ಸ್ಕ್ಯಾನ್ ಅಫ್ ಇರ್ಬೋದು ಸೊ ಅದೆಲ್ಲ ಸ್ಟೇಡಿಯೋ ಫೈಲಲ್ಲೇ ಸ್ಟೋರ್ ಆಗಿರುತ್ತೆ ಅಲ್ವಾ ಇಲ್ಲ ಡಿಫೈನ್ ಆಗಿರುತ್ತೆ ಬಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದರೆ ನಾವು ಯಾರು ಪ್ರೋಗ್ರಾಮಿಂಗ್ ಬರೀತಾರೋ ಅವರು ಕ್ರಿಯೇಟ್ ಮಾಡೋದನ್ನೇ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ನಾರ್ಮಲಾಗಿ ಮೇಯ್ನಾಗಿ ತ್ರೀ ಪಾರ್ಟ್ಸ್ ಇದೆ ಸೊ ಫಸ್ಟ್ ಒನ್ ಬಂದು ಡಿಕ್ಲರೇಷನ್ ಅಂತೀವಿ ಸೊ ಫಸ್ಟ್ ಒನ್ನು ಡಿಕ್ಲರೇಷನ್ ಸೆಕೆಂಡ್ ಒನ್ನು ಡೆಫ್ನೇಷನ್ ಅಂತೀವಿ ಒನ್ನು ಕಾಲಿಂಗ್ ಅಂದರೆ ಫಸ್ಟ್ ನಾವು ಆ್ಯಸ್ ಯೂಶುವಲ್ಲು ಈ ಒಂದು ಪ್ರೋಗ್ರಾಮಿಂಗಲ್ಲಿ ಈ ಇಂಟ್ ಐ ಈಕ್ವಲ್ ಟು ಝೀರೋ ಅಂತ ಬರಿತಾ ಇದ್ವಿ ಅಲ್ವಾ ಸೊ ಅದು ಡಿಕ್ಲರೇಷನ್ ಅಂತ ಅನ್ಬೋದು ಸೊ ಕಾಲಿಂಗ್ ಅಂದರೆ ಆ ಫಂಕ್ಷನ್ನ ನಾವು ಇನ್ನೂ ಒಂದು ಪಾರ್ಟಲ್ಲಿ ಆರ್ ಎಲ್ಸ್ ಇನ್ನೊಂದು ಮೇಯ್ನ್ ಫಂಕ್ಷನಲ್ಲಿ ಇರ್ಬೋದು ಅದನ್ನು ಕಾಲ್ ಮಾಡೋದು ಸೊ ಡೆಫಿನೇಷನ್ ಅಂದರೆ ಏನಿಲ್ಲ ಅದನ್ನು ಈ ಪ್ರಿಂಟಫ್ ಸ್ಟೇಟ್ಮೆಂಟ್ಸ್ ಎಲ್ಲ ಬರಿತೀವಲ್ವಾ ಸೊ ಅದನ್ನು ನಾವು ಡೆಫಿನೇಷನ್ ಅಂತ ಕರಿತೀವಿ ಓಕೆನಾ ಸೊ ಈ ತ್ರೀ ಪಾರ್ಟ್ನ ಯೂಸ್ ಮಾಡಿಕೊಂಡು ಯೂಸರ್ ಡಿಫೈಂಡ್ ಫಂಕ್ಷನ್ನ ಬರೆಯೋದು ಹೇಗೆ ಹೇಗೆ ಅಂದರೆ ಸೊ ಈ ಪ್ರೋಗ್ರಾಮಿಂಗಲ್ಲಿ ಇದು ನಾರ್ಮಲ್ ಬೇಸಿಕ್ ಸ್ಟ್ರಕ್ಚರ್ ಅಲ್ವಾ ಈ ಸ್ಟ್ರಕ್ಚರಲ್ಲಿ ನಾನು ಏನು ಮಾಡ್ತೀನಿ ಒಂದು ಹಾಯ್ ಅನ್ನೋದನ್ನು ಪ್ರಿಂಟ್ ಮಾಡ್ತೀನಿ ಆದರೆ ಯೂಸರ್ ಡಿಫೈಂಡ್ ಫಂಕ್ಷನ್ನ ಯೂಸ್ ಮಾಡ್ಕೊಂಡು ಓಕೆನಾ ಸೊ ಈಗ ಇಂಟ್ ಮೇಯ್ನ್ ಅಂತ ಇದೆಯಲ್ಲ ಸೊ ಇಲ್ಲಿ ನಾನೇನು ಮಾಡ್ತೀನಿ ಒಂದೊಂದೇ ಬರೀತಾ ಹೋಗ್ತೀನಿ ಫಸ್ಟ್ ಏನು ಕೊಟ್ಟಿದ್ದೀನಿ ಡಿಕ್ಲರೇಷನ್ ಅಂತ ಕೊಟ್ಟಿದೆ ಅಲ್ವಾ ಸೊ ಡಿಕ್ಲರೇಷನಲ್ಲಿ ನಾನೇನು ಮಾಡ್ತೀನಿ ಫಸ್ಟು ಅಂದರೆ ಈ ಇಂಟ್ ಮೇಯ್ನ್ ಮೇಲೆ ಇಂಟ್ ಮೇಯ್ನ್ ಮೇಲೆ ಹ್ಯಾಶ್ ಇನ್ಕ್ಲೂಡ್ ಅಂದರೆ ಹೆಡರ್ ಫೈಲ್ ಕೆಳಗಡೆ ಸೊ ನಾನು ಏನು ಮಾಡ್ತೀನಿ ವಾಯ್ಡ್ ಶೋ ಅಂತ ಬರೀತೀನಿ ಓಕೆನಾ ಸೊ ಇದು ಫಂಕ್ಷನ್ ಆಗಿರೋದ್ರಿಂದ ಡಬಲ್ ಪ್ರೈಸಸ್ ಬರಲೇಬೇಕು ಸೆಮಿ ಕ್ವಾಲ್ ಇನ್ನೊಂದು ಮೇನ್ ಪಾರ್ಟ್ ಏನಪ್ಪ ಅಂದರೆ ಈ ಡಿಕ್ಲರೇಷನ್ ಪಾರ್ಟಲ್ಲಿ ಯಾವತ್ತೂ ಈ ಕರ್ಲಿ ಬ್ರೇಸಸ್ ಇರಲ್ಲ ಅಂದರೆ ಈ ಫ್ಲವರ್ ಫ್ಲವರ್ ಬ್ರೇಸಸ್ ಇರಲ್ಲ ಓಕೆನಾ ಸೊ ಇದು ಬಂದು ಡಿಕ್ಲರೇಷನ್ ಪಾರ್ಟ್ ಆಯಿತು ನೆಕ್ಸ್ಟ್ ಏನು ಹೇಳಿದೆ ಡೆಫ್ನೇಷನ್ ಅಂತ ಹೇಳಿದೆ ಅಲ್ವಾ ಸೊ ಡೆಫ್ನೇಷನ್ನು ಈ ರಿಟರ್ನ್ ಝೀರೋ ಇದೆಯಲ್ಲ ಸೊ ಎಂಡ್ ಆಫ್ ದ ಪ್ರೋಗ್ರಾಮಿಂಗಲ್ಲಿ ಡೆಫಿನೇಷನ್ ಬರೋದು ಸೊ ನಾನು ಏನು ಮಾಡ್ತೀನಿ ಎಗೇನ್ ವಾಯ್ಡ್ ಶೋ ಅಂತ ಬರೀತೀನಿ ಓಕೆನಾ ಸೊ ಎಲ್ಲೂ ಸೇಮ್ ಬ್ರೇಸಸ್ ಹಾಕ್ತೀನಿ ಬಟ್ ಇಲ್ಲೇನಾಗುತ್ತೆ ಕರ್ಲಿ ಬ್ರೇಸಸ್ ಬರುತ್ತೆ ಯಾಕೆ ಕರ್ಲಿ ಬ್ರೆಸಸ್ ತಗೊಳ್ತಾ ಇದ್ದೀವಿ ಅಂದರೆ ಸೊ ನಾವಿಲ್ಲಿ ಪ್ರಿಂಟ್ ಮಾಡಬೇಕು ಸಮಥಿಂಗ್ ಏನು ಪ್ರಿಂಟ್ ಮಾಡಬೇಕು ಸೊ ಪ್ರಿಂಟ್ ಆಫ್ ನಾನು ಹೇಳಿದೆ ಹಾಯ್ ಅಂತ ಪ್ರಿಂಟ್ ಮಾಡಿ ತೋರಿಸ್ತೀನಿ ಅಂತ ಸೊ ನಾನು ಹಾಯ್ ಅಂತಲೇ ತೊಗೊಂಡೆ ಓಕೆನಾ ಸೊ ಒಂದು ಸ್ಲ್ಯಾಶಿನ ಹಾಕ್ಬಿಡ ನಾನು ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗೋದಿ ಓಕೆನಾ ಸೊ ಈ ಪಾರ್ಟ್ ಯಾವುದು ಡೆಫಿನೇಷನ್ ಓಕೆನಾ ಅಲ್ಲಿ ಕರ್ಲಿ ಬ್ರೆಸಸ್ ಬರುತ್ತೆ ಬಟ್ ಡಿಕ್ಲರೇಷನಲ್ಲಿ ಕರ್ಲಿ ಬ್ರೆಸಸ್ ಬರಲ್ಲ ಓಕೆನಾ ಸೊ ತರ್ಡ್ ಏನು ಕಾಲಿ ಕಾಲಿಂಗ್ನ ಎಲ್ಲಿ ಮಾಡ್ತೀವಿ ಅಂದರೆ ಈ ಫಂಕ್ಷನ್ ಇದೆಯಲ್ಲ ಶೋ ಅನ್ನೋ ಫಂಕ್ಷನು ಈ ಫಂಕ್ಷನ್ನ ಇಲ್ಲಿ ಕಾಲ್ ಮಾಡ್ತೀವಿ ಓಕೆನಾ ಸೊ ನಾನೇನು ಬರೀತೀನಿ ಜಸ್ಟ್ ಶೋ ಅಂತ ಬರೀತೀನಿ ಅಷ್ಟೆ ಶೋ ಅಂತ ಬರೆದು ಸೊ ಇಲ್ಲಿ ಫಂಕ್ಷನ್ ಇರೋದ್ರಿಂದ ಏಕೇನು ಕರಲಿ ಬ್ರೆಸ್ ಸಾರಿ ನಾರ್ಮಲ್ ಬ್ರೇಸಸ್ ಹಾಕ್ತೀವಿ ಓಕೆನಾ ಸೊ ಇದು ಫಂಕ್ಷನ್ ಅಂದರೆ ಇಲ್ಲಿ ಏನು ಈ ಪಾರ್ಟು ಕಾಲಿಂಗ್ ಓಕೆ ಸೊ ಫಸ್ಟ್ ಏನು ಮಾಡಿದೆ ಡಿಕ್ಲೇರ್ ಮಾಡಿದೆ ಆಮೇಲೆ ಡೆಫಿನೇಷನ್ ಹಾಕ್ದೆ ಆಮೇಲೆ ಫಂಕ್ಷನ್ನಾಗ ಕಾಲ್ ಮಾಡಿದೆ ಓಕೆನಾ ಸೊ ಇದೆರಡೂ ಸೇಮೆ ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಡೆಫಿನೇಷನಲ್ಲಿ ಇಂಟ್ ಮೇಯ್ನ್ ಫಂಕ್ಷನ್ ಬರಲ್ಲ ಬದಲು ಪ್ರಿಂಟ್ ಎಫ್ ಬರುತ್ತೆ ವಿತ್ ದ ಕರ್ಲಿ ಬ್ರೆಸಸ್ ಇಲ್ಲಿ ಡಿಕ್ಲರೇಷನಲ್ಲಿ ಇಂಟ್ ಮೇಯ್ನ್ ಮೇಲ್ಗಡೆ ಬರೀತೀವಿ ಬಟ್ ಕರ್ಲಿ ಬ್ರೆಸಸ್ ಬರೋಲ್ಲ ಮೇನ್ ಫಂಕ್ಷನ್ ಒಳಗಡೆ ಶೋ ಅನ್ನೋದು ಅಂದರೆ ನೀವು ಈ ಶೋ ಅನ್ನೋದು ಬಂದು ಇದೇ ಹಾಕ್ಬೇಕು ಅಂತ ಏನಿಲ್ಲ ಈ ಒಂಥರ ವೇರಿಯೇಬಲ್ ಥರ ಇದು ಯಾವ್ದು ಬೇಕಾದರೂ ಹಾಕ್ಬೋದು ನಿಮ್ಮಿಷ್ಟ ಯೂಸರ್ ಡಿಫೈಂಡ್ ಅಲ್ವಾ ಸೊ ನಿಮ್ಮ ಇಷ್ಟ ಈಗ ನಾನು ಇದನ್ನು ರನ್ ಮಾಡಿ ತೋರಿಸ್ತೀನಿ ಓಕೆನಾ ಸೊ ನಾನು ಇದನ್ನು ರನ್ ಮಾಡಿದ್ರೆ ಹಾಯ್ ಅಂತ ಬಂತು ಕ್ಲಿಯರಾ ಸೊ ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್ಗೆ ಎಕ್ಸಾಂಪಲ್ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋಸ್ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್